ಮಕ್ಳೆ ನಲಿಕಲಿ ಗಣಿತ ದೂರದರ್ಶನ ಆಧಾರಿತ ಈ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಮಕ್ಳೆ ಹಿಂದಿನ ಗಣಿತ ಅವಧಿನಲ್ಲಿ ನಾವು ಒಂದಂಕಿ ಎರಡಂಕಿ ಹಾಗೂ ಮೂರಂಕಿ ಸಂಖ್ಯೆಗಳನ್ನ ಏರಿಕೆಯ ಕ್ರಮದಲ್ಲಿ ಬರಿತಕ್ಕಂಥದನ್ನು ಅಭ್ಯಾಸ ಮಾಡಿತು ಈ ದಿನ ನಾವೇನೆಲ್ಲ ಅಭ್ಯಾಸ ಮಾಡ್ತೀವಿ ಒಂದ್ಸರ್ತಿ ನೋಡೋಣವಾ ಒಂದರಿಂದ ಒಂಬತ್ತರವರೆಗಿನ ಅಂಕಿಗಳನ್ನ ಇಳಿಕೆಯ ಕ್ರಮದಲ್ಲಿ ಓದುವುದು ಮತ್ತು ಬರೆಯುವುದನ್ನು ದಿನ ಅಭ್ಯಾಸ ಮಾಡ್ತೀವಿ ಹಾಗೆಯೇ ಒಂದರಿಂದ ಐವತ್ತರವರೆಗಿನ ಸಂಖ್ಯೆಗಳನ್ನು ಇಳಿಕೆಯ ಕ್ರಮದಲ್ಲಿ ಓದುವುದು ಮತ್ತು ಬರೆಯುವುದು ಹಾಗೆಯೇ ಒಂದರಿಂದ ಐನೂರರವರೆಗಿನ ಸಂಖ್ಯೆಗಳನ್ನು ಇಳಿಕೆಯ ಕ್ರಮದಲ್ಲಿ ಓದುವುದು ಮತ್ತು ಬರೆಯುವುದನ್ನು ಈ ದಿನ ನಾವು ಅಭ್ಯಾಸ ಮಾಡ್ತೀವಿ ಮಕ್ಕಳೇ ನೀವೆಲ್ಲರೂ ಸಹ ಒಂದು ನೋಟ್ ಪುಸ್ತಕ ಮತ್ತು ಒಂದು ಪೆನ್ಸಿಲನ್ನು ನಿಮ್ಮ ಜೊತೆ ಇಟ್ಕೊಂಡಿರಬೇಕಾಗುತ್ತೆ ನಾವು ಸೂಚನೆ ಕೊಟ್ಟಾಗ ಬರೀಬೇಕಾಗುತ್ತೆ ಮಕ್ಕಳೇ ಮಕ್ಕಳೇ ನೋಡಿ ಹಿಂದಿನ ಒಂದು ಗಣಿತ ಅವಧಿನಲ್ಲಿ ಅಭ್ಯಾಸ ಮಾಡಿದ್ದು ಗರಿಷ್ಠ ಅಂಕಿಗಳನ್ನು ಗುರುತಿಸ್ತಕ್ಕಂಥದ್ದನ್ನ ನೋಡಿ ಇಲ್ಲಿ ನಾಲ್ಕು ಅಂಕಿಗಳಿದೆ ಈ ಅಂಕಿಗಳಲ್ಲಿ ಗರಿಷ್ಠ ಅಂಕಿ ಯಾವುದು ಅಂದ್ರೆ ದೊಡ್ಡ ಅಂಕಿ ಯಾವುದು ಗುರ್ತಿಸಿ ಹೇಳ್ಬೋದಾ ಎಸ್ ಕರೆಕ್ಟ್ ಉತ್ತರ ದೊಡ್ಡ ಅಂಕಿ ಐದು ಗರಿಷ್ಠ ಅಂಕಿ ಮಕ್ಕಳೇ ನೋಡಿ ಇಲ್ಲಿ ನೋಡಿ ನೀವು ಒಂದಂಕಿಯ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀರಾ ನೋಡಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದರ ಬೆಲೆಗಿನ ಎರಡರ ಬೆಲೆ ಹೆಚ್ಚು ಎರಡಕ್ಕಿಂತ ಮೂರರ ಬೆಲೆ ಹೆಚ್ಚು ಈ ರೀತಿ ಹೆಚ್ಚುತ್ತಾ ಹೋಗುತ್ತೆ ನೋಡಿ ಅಲ್ಲಿ ಗಮನಿಸಿ ಒಂಬತ್ತು ಒಂಬತ್ತರ ಬೆಲೆಗಿನ್ನ ಎಂಟರ ಬೆಲೆ ಕಡಿಮೆ ಇರುತ್ತೆ ಎಂಟರ ಬೆಲೆಗಿನ ಏಳರ ಬೆಲೆ ಕಡಿಮೆ ಅದೇ ರೀತಿ ಆರರ ಬೆಲೆ ಐದರ ಬೆಲೆ ಕಡಿಮೆ ಆಗ್ತಾ ಬರುತ್ತೆ ಮಕ್ಕಳೆ ಈ ಸಂಖ್ಯಾ ಮೆಟ್ಟಿಲುಗಳಲ್ಲಿರ್ತಕ್ಕಂತಹ ಸಂಖ್ಯೆಗಳ ಬೆಲೆ ಒಂಬತ್ತರಿಂದ ತಳಭಾಗ ಬಂದಂತೆ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಇಳಿಕೆಯಾಗುತ್ತೆ ನೋಡಿ ಇಲ್ಲಿ ಬಾಣದ ಗುರುತಿನಿಂದ ಸಹ ನಾವು ಸೂಚಿಸಿದ್ದೀವಿ ಈ ರೀತಿ ಸಂಖ್ಯೆಗಳ ಬೆಲೆ ಇಳಿಕೆ ಆಗ್ತಕ್ಕಂತ ಕ್ರಮವನ್ನ ನಾವೇನಂತ ಕರಿತೀವಿ ಗೊತ್ತಾ ಇಳಿಕೆ ಕ್ರಮ ಅಂತ ಹೇಳ್ತೀವಿ ಮಕ್ಕಳೇ ಈಗ ನೋಡಿ ಇಲ್ಲಿ ಇಟ್ಟಿಗೆಗಳ ಸಂಖ್ಯೆಯನ್ನ ಇಳಿಕೆ ಕ್ರಮದಲ್ಲಿ ನಾವು ಬರಿಬೇಕು ನೋಡಿ ಇಟ್ಟಿಗೆ ಇದೆ ಆ ಇಟ್ಟಿಗೆಯನ್ನುಗಳನ್ನ ನಾವು ಮೊದಲು ಏಣಿಸಿ ಬರೆಯೋಣ ಅದರ ಸಂಖ್ಯೆಗಳನ್ನ ಒಂದು ಮನೆಯಲ್ಲಿ ನಾಲ್ಕು ಇಟ್ಟಿಗೆಗಳಿದೆ ನಂತರ ಒಂದು ಆನಂತರ ಎರಡು ನಂತರ ಮೂರು ವೆರಿ ಗುಡ್ ಮಕ್ಳೆ ಮಕ್ಕಳೇ ಇಲ್ಲಿ ಹೆಚ್ಚು ಇಟ್ಟಿಗೆಯನ್ನು ಹೊಂದಿರತಕ್ಕಂಥ ಸಂಖ್ಯೆ ಯಾವುದು ಚಿತ್ರ ನೋಡಿ ಹೇಳಿ ಕರೆಕ್ಟ್ ನಾಲ್ಕು ಅಂದರೆ ನಾವು ಇಳಿಕೆಯ ಕ್ರಮದಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ ಅತಿ ದೊಡ್ಡ ಅಂಕಿಯನ್ನು ಬರೆದಿದ್ದೀವಿ ನಂತರ ಒಂದು ಎರಡು ಮೂರು ಇವುಗಳಲ್ಲಿ ದೊಡ್ಡದು ಯಾವುದು ನಾಲ್ಕಕ್ಕಿನ್ನ ಚಿಕ್ಕದು ಇಲ್ಲಿ ನೋಡಿ ಈ ಮೂರು ಅಂಕಿಗಳಲ್ಲಿ ದೊಡ್ಡದು ಯಾವುದು ಮೂರು ವೆರಿ ಗುಡ್ ನಂತರ ಇವೆರಡು ಅಂಕಿಗಳಲ್ಲಿ ದೊಡ್ಡದು ಒಂದು ಮತ್ತು ಎರಡರಲ್ಲಿ ಎರಡು ನಂತರ ಕೊನೆಯದಾಗಿ ಒಂದು ನೋಡಿ ಈ ಅಂಕಿಗಳು ಇಳಿಕೆ ಕ್ರಮದಲ್ಲಿ ಇವೆ ನಾಲ್ಕರ ಬೆಲೆ ಹೆಚ್ಚು ನಂತರ ಮೂರು ನಂತರ ಎರಡು ನಂತರ ಮಕ್ಕಳೆ ಇಲ್ಲಿರ್ತಕ್ಕಂಥ ಚೆಂಡುಗಳ ಸಂಖ್ಯೆಯನ್ನು ಇಳಿಕೆ ಕ್ರಮದಲ್ಲಿ ನಾವು ಬರೀಬೇಕು ಮೊದಲು ಎಣಿಸಿ ಅಂಕಿಗಳ ರೂಪದಲ್ಲಿ ಬರೀರಿ ನಾಲ್ಕು ನಂತರ ಆರು ನಂತರ ಮೂರು ಚೆಂಡುಗಳಿವೆ ಕೊನೆಯದಾಗಿ ಐದು ಚೆಂಡುಗಳು ಇದೆ ಮಕ್ಕಳೇ ಈ ಒಂದು ಚೆಂಡುಗಳ ಸಂಖ್ಯೆಯನ್ನು ಅವುಗಳ ಸಂಖ್ಯೆಗಳ ಬೆಲೆಗಳಿಗೆ ಆಧಾರದ ಮೇಲೆ ಹೆಚ್ಚು ಇರ್ತಕ್ಕಂಥದನ್ನ ಮೊದಲು ಬರಿಬೇಕು ಆರು ವೆರಿ ಗುಡ್ ಚಿತ್ರ ನೋಡಿ ಗಮನಿಸಿ ನಂತರ ಬರತಕ್ಕಂಥ ಅಂಕಿ ಐದು ನಂತರ ನಾಲ್ಕು ಕೊನೆಯದಾಗಿ ಮೂರು ಈ ಅಂಕಿಗಳು ಇಳಿಕೆ ಕ್ರಮದಲ್ಲಿವೆ ಮಕ್ಕಳೇ ತುಂಬಾ ಚೆನ್ನಾಗಿ ಉತ್ತರವನ್ನು ತಾವು ಕೊಡ್ತಾ ಇದ್ದೀರಾ ಹಾ ಮಕ್ಕಳೇ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಎಂಟು ಒಂದು ಆರು ಈ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು ನೋಡಿ ನಾಲ್ಕು ನಾಲ್ಕನ್ನ ಇಲ್ಲಿ ಅಳವಡಿಸಿದೀವಿ ನಾವು ಅದೇ ರೀತಿ ಎಂಟು ಆರು ಮತ್ತೆ ಒಂದು ಈ ಅಂಕಿಗಳಿಗೆ ನಾವು ಬೇರೆ ಒಂದು ಬಣ್ಣವನ್ನು ಕೊಟ್ಟಿದ್ದೀವಿ ನೀವು ಗಮನಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಅಂಕಿಗಳು ಸಹ ಇಳಿಕೆ ಕ್ರಮದಲ್ಲಿವೆ ಈ ಸಂಖ್ಯಾ ಮೆಟ್ಟಿಲನ್ನ ತಾವು ಹಿಂದೆ ಗಮನಿಸಿದಿರ ನೋಡಿ ಈಗ ಇಳಿಕೆ ಕ್ರಮದಲ್ಲಿ ಬರೆಯೋಣ ಮೊದಲು ಎಂಟು ನಂತರ ಆರು ಆ ನಂತರ ನಾಲ್ಕು ಕೊನೆಯದಾಗಿ ಒಂದು ವೆರಿ ಗುಡ್ ಮಕ್ಳೆ ಮಕ್ಳೆ ಈ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ನೀವೇ ಬರಿಬೇಕು ಬರಿತಿರಲ್ವಾ ನಿಮ್ಮ ಉತ್ತರ ಪರಿಶೀಲನೆ ಮಾಡೋಣವಾ ಕರೆಕ್ಟ್ ಆಗಿದೆ ಮಕ್ಳೆ ತುಂಬಾ ಚೆನ್ನಾಗಿ ಉತ್ತರವನ್ನು ತಾವು ಕೊಡ್ತಾ ಇದ್ದೀರಾ ಮಕ್ಳೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆಯನ್ನು ಗುರುತಿಸಿ ಅಂದ್ರೆ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದಿರ ಎರಡೆಯ ಸಂಖ್ಯೆಗಳು ಗರಿಷ್ಠ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆ ತುರ್ಸ್ಬೋದಾ ಕರೆಕ್ಟ್ ನಲವತ್ತೊಂದು ಈ ಅಂಕಿಗಳಲ್ಲಿ ಗರಿಷ್ಠ ಸಂಖ್ಯೆ ಆಗುತ್ತೆ ಹಾ ಮಕ್ಕಳೇ ಎರಡಂಕಿಯ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಅಳವಡಿಸತಕ್ಕಂಥ ಒಂದು ವಿಡಿಯೋ ಚಟುವಟಿಕೆ ಇದೆ ಅದನ್ನು ನೋಡ್ಕೊಂಡು ಬರೋಣ ಮಕ್ಕಳೇ ಇಲ್ಲಿ ಎರಡಂಕಿಯ ಸಂಖ್ಯೆಗಳಿವೆ ಈ ಸಂಖ್ಯೆಗಳನ್ನ ನಾವು ಇಳಿಕೆ ಕ್ರಮದಲ್ಲಿ ಅಳವಡಿಸಬೇಕು ಇಳಿಕೆ ಕ್ರಮದಲ್ಲಿ ಅಳವಡಿಸಬೇಕಾದಂತಹ ಸಂದರ್ಭದಲ್ಲಿ ಹತ್ತರ ಸ್ಥಾನದಲ್ಲಿ ದೊಡ್ಡ ಅಂಕಿಯನ್ನು ಹೊಂದಿರತಕ್ಕಂಥ ಸಂಖ್ಯೆ ದೊಡ್ಡ ಸಂಖ್ಯೆ ಆಗುತ್ತೆ ನೋಡಿ ಗಮನಿಸಿ ಹತ್ತರ ಸ್ಥಾನದಲ್ಲಿ ಒಂದು ಮೂರು ಎರಡು ನಾಲ್ಕು ನಾಲ್ಕನ್ನ ಹೊಂದಿರತಕ್ಕಂಥ ನಲವತ್ತ ಎಂಟು ಅತಿ ದೊಡ್ಡ ಸಂಖ್ಯೆ ಆಗತ್ತೆ ನಂತರ ಹತ್ತರ ಸ್ಥಾನದಲ್ಲಿ ಮೂರನ್ನ ಹೊಂದಿರತಕ್ಕಂಥ ಮೂವತ್ತೊಂದು ನಂತರದ ಸಂಖ್ಯೆ ಆಗುತ್ತೆ ನಂತರ ಗಮನಿಸಿ ಇಲ್ಲಿ ಹತ್ತರ ಸ್ಥಾನದಲ್ಲಿ ಎರಡನ್ನ ಹೊಂದಿರತಕ್ಕಂಥ ಇಪ್ಪತ್ತ ಐದು ನಂತರ ಕೊನೆಯದಾಗಿ ಹದಿನಾಲ್ಕು ನೋಡಿ ಮಕ್ಕಳೇ ಇಲ್ಲಿ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಅಂಕೆಗಳನ್ನು ಗಮನಿಸಿ ನಾಲ್ಕು ಮೂರು ಎರಡು ಒಂದು ಇವು ಸಹ ಇಳಿಕೆ ಕ್ರಮದಲ್ಲಿ ಇವೆ ಈ ರೀತಿ ಈ ಒಂದು ಸಂಖ್ಯೆಗಳನ್ನು ನಾವು ಅಳವಡಿಸಿದಾಗ ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇರುತ್ತವೆ ಮಕ್ಕಳೇ ಇಲ್ಲಿ ಎರಡಂಕೆಯ ಸಂಖ್ಯೆಗಳಿವೆ ಈ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇಳಿಕೆ ಕ್ರಮದಲ್ಲಿ ಬರೀಬೇಕಾದಂಥ ಸಂದರ್ಭದಲ್ಲಿ ಎರಡಂಕೆಯ ಒಂದು ಸಂಖ್ಯೆಗಳಲ್ಲಿ ದೊಡ್ಡ ಸ್ಥಾನ ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿರತಕ್ಕಂಥ ಅಂಕೆಗಳನ್ನ ಹೋಲಿಕೆ ಮಾಡಬೇಕು ಹತ್ತರ ಸ್ಥಾನದಲ್ಲಿ ನೋಡಿ ಇಲ್ಲಿ ಗಮನಿಸಿ ಎರಡು 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 ಎರಡಿದೆ ಸಮವಾಗಿದೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಅದರ ಹಿಂದಿನ ಸ್ಥಾನ ಬಿಡಿ ಸ್ಥಾನದಲ್ಲಿ ದೊಡ್ಡ ಅಂಕೆಯನ್ನು ಹೊಂದಿರತಕ್ಕಂಥ ಸಂಖ್ಯೆ ಅತಿ ದೊಡ್ಡ ಅಥವಾ ಗರಿಷ್ಠ ಸಂಖ್ಯೆ ಆಗುತ್ತೆ ನೋಡಿ ಬಿಡಿ ಸ್ಥಾನದಲ್ಲಿ ಎಂಟನ್ನು ಹೊಂದಿರತಕ್ಕಂಥ ಇಪ್ಪತ್ತ ಎಂಟು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ನಂತರ ನೋಡಿ ಬಿಡಿ ಸ್ಥಾನದಲ್ಲಿ ನಾಲ್ಕು ಐದು ಒಂದು ಐದನ್ನು ಹೊಂದಿರತಕ್ಕಂಥ ಇಪ್ಪತ್ತ ಐದು ನಂತರದ ಸಂಖ್ಯೆ ಆಗುತ್ತೆ ನಂತರ ಗಮನಿಸಿ ನಾಲ್ಕು ಒಂದು ಇವುಗಳಲ್ಲಿ ದೊಡ್ದು ನಾಲ್ಕು ನಾಲ್ಕನ್ನು ಹೊಂದಿರತಕ್ಕಂಥ ಇಪ್ಪತ್ತ ನಾಲ್ಕು ನಂತರದ ಸಂಖ್ಯೆ ಕೊನೆಯದಾಗಿ ಇಪ್ಪತ್ತ ಒಂದು ಮಕ್ಕಳೇ ನೋಡಿ ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ ಅಂದರೆ ನೋಡಿ ಇಲ್ಲಿ ಗಮನಿಸಿ ಬಿಡಿ ಸ್ಥಾನದಲ್ಲಿ ಎಂಟು ಇದು ದೊಡ್ಡ ಸಂಖ್ಯೆ ಆಗುತ್ತೆ ನಂತರ ಐದು ಅದಕ್ಕಿಂತ ಚಿಕ್ಕದು ನಂತರ ನಾಲ್ಕು ಅದಕ್ಕಿಂತ ಚಿಕ್ಕದು ನಂತರ ಕೊನೆಯದಾಗಿ ಒಂದನ್ನು ಹೊಂದಿರತಕ್ಕಂಥ ಸಂಖ್ಯೆ ಈ ರೀತಿ ಇಳಿಕೆ ಕ್ರಮದಲ್ಲಿ ನಾವು ಅಳವಡಿಸಬಹುದು ಮಕ್ಕಳೇ ವಿಡಿಯೋ ನೋಡಿದ್ರಲ್ವಾ ನೋಡಿ ಇಲ್ಲಿ ಎರಡಂಕಿಯ ಸಂಖ್ಯೆಗಳಿದೆ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ನೀವು ಸಂಖ್ಯಾ ಮೆಟ್ಟಿಲುಗಳನ್ನ ಹಿಂದಿನ ಒಂದು ಚಟುವಟಿಕೆನಲ್ಲಿ ನಲ್ಲಿ ಗಮನಿಸಿದಿರಾ ನೋಡಿ ಇಲ್ಲಿ ಇಪ್ಪತ್ತೊಂಬತ್ತು ನಂತರ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತಾರು ಈ ಸಂಖ್ಯೆಗಳ ಬೆಲೆಗಳು ಮೆಟ್ಟಿಲಿಂದ ತಳಭಾಗಕ್ಕೆ ಬಂದಂತೆ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಇಪ್ಪತ್ತೊಂಬತ್ತು ಗರಿಷ್ಠ ಸಂಖ್ಯೆ ಆಗುತ್ತೆ ಕೊನೆಯದಾಗಿ ಇಪ್ಪತ್ತೊಂದು ಇಲ್ಲಿರ್ತಕ್ಕಂತಹ ಒಂದು ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಆಗುತ್ತೆ ನೋಡಿ ಬಾಣದ ಗುರುತು ತೋರಿಸ್ತಾ ಇದೆ ಅಂದ್ರೆ ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ ಮಕ್ಕಳೇ ವಿದ್ಯಾರ್ಥಿಗಳು ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು ಹಣ ರೂಪಾಯಿಗಳಲ್ಲಿ ಇದೆ ಗಮನಿಸಿ ನಾಲ್ಕು ಜನ ವಿದ್ಯಾರ್ಥಿಗಳು ಹಣವನ್ನ ಉಳಿತಾಯ ಮಾಡಿದ್ದಾರೆ ಮೊದಲು ಬರ್ತಕ್ಕಂಥ ಸಂಖ್ಯೆ ನೀವು ಚಟುವಟಿಕೆಗಳಲ್ಲಿ ಗಮನಿಸಿದಿರಾ ಇಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಯನ್ನ ಗಮನಿಸಬೇಕು ಮೊದಲು ನಲವತ್ತ ಎಂಟು ನಂತರ ಬರ್ತಕ್ಕಂಥದ್ದು ಮೂವತ್ತೊಂದು ನಂತರ ಇಪ್ಪತ್ತ ಐದು ಕೊನೆಯದಾಗಿ ಹದಿನಾಲ್ಕು ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದೀರಾ ಮಕ್ಕಳೇ ಮಕ್ಕಳೇ ಇಲ್ಲಿ ವಿದ್ಯಾರ್ಥಿಗಳ ತೂಕ ಕಿಲೋಗ್ರಾಮ್ಗಳಲ್ಲಿದೆ ಇದನ್ನ ನಾವು ಇಳಿಕೆ ಕ್ರಮದಲ್ಲಿ ಬರೀಬೇಕು ನೋಡಿ ನಾಲ್ಕು ವಿದ್ಯಾರ್ಥಿಗಳ ತೂಕ ಈ ಒಂದು ತೂಕವನ್ನು ನಾವು ಏನು ಮಾಡಿದೀವಿ ಅಂತಂದ್ರೆ ಈ ಸಂಖ್ಯೆಯ ಮೆಟ್ಟಿಲುಗಳಲ್ಲಿ ಬರೆದಿದ್ದೀವಿ ನೋಡಿ ಬೇರೆ ಬಣ್ಣದಿಂದ ಆ ಒಂದು ಸಂಖ್ಯೆಗಳನ್ನು ನಾವು ಸೂಚನೆ ಮಾಡಿದೀವಿ ಮೊದಲು ಬರತಕ್ಕಂಥದ್ದು ಗರಿಷ್ಠ ಸಂಖ್ಯೆ ಇಪ್ಪತ್ತ ಎಂಟು ನಂತರ ಇಪ್ಪತ್ತಾರು ನಂತರ ಇಪ್ಪತ್ತ ನಾಲ್ಕು ನಂತರ ಇಪ್ಪತ್ತೊಂದು ನೀವು ಚಟುವಟಿಕೆನಲ್ಲಿ ಗಮನಿಸಿದಿರಾ ಇಲ್ಲಿ ಹತ್ತರ ಸ್ಥಾನದಲ್ಲಿ ಅಂಕಿಗಳು ಸಮ ಇದ್ದಾಗ ನಾವು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಗರಿಷ್ಠ ಅಂಕಿಯನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ಮೊದಲು ಬರಿಬೇಕು ನೋಡಿ ಎಂಟಿದೆ ಬಿಡಿ ಸ್ಥಾನದಲ್ಲಿ ನಂತರ ಆರನ್ನು ಹೊಂದಿರತಕ್ಕಂಥ ಇಪ್ಪತ್ತಾರು ನಂತರ ನಾಲ್ಕನ್ನು ಹೊಂದಿರತಕ್ಕಂಥ ಇಪ್ಪತ್ನಾಲ್ಕು ಕೊನೆಯದಾಗಿ ಒಂದನ್ನು ಹೊಂದಿರತಕ್ಕಂಥ ಇಪ್ಪತ್ತೊಂದು ಇದು ಇಳಿಕೆ ಕ್ರಮದಲ್ಲಿ ಇದೆ ಮಕ್ಕಳೇ ಈ ಕೆಳಗಿನ ಸಂಖ್ಯೆಗಳಲ್ಲಿ ಗರಿಷ್ಠ ಸಂಖ್ಯೆಯನ್ನು ಗುರುತಿಸಿ ಮೂರಂಕೆಯ ಸಂಖ್ಯೆಗಳು ಯಾವುದು ಗರಿಷ್ಠ ಸಂಖ್ಯೆ ಕರೆಕ್ಟ್ ನಾಲ್ಕು ಹತ್ತೊಂಬತ್ತು ಗರಿಷ್ಠ ಸಂಖ್ಯೆ ಮಕ್ಕಳೇ ಮೂರಂಕಿಯ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಅಳವಡಿಸತಕ್ಕಂತ ಒಂದು ವಿಡಿಯೋ ಚಟುವಟಿಕೆ ಇದೆ ಅದನ್ನು ನೋಡಿಕೊಂಡು ಮಕ್ಕಳೇ ಇಲ್ಲಿ ಮೂರಂಕೆಯ ಸಂಖ್ಯೆಗಳಿವೆ ಈ ಮೂರಂಕೆಯ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಅಳವಡಿಸಬೇಕು ಇಳಿಕೆ ಕ್ರಮದಲ್ಲಿ ಅಳವಡಿಸಬೇಕಾದಂತಹ ಸಂದರ್ಭದಲ್ಲಿ ಮೂರಂಕೆಯ ಸಂಖ್ಯೆಯ ಅತಿ ದೊಡ್ಡ ಸ್ಥಾನ ನೂರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನ ಹೋಲಿಕೆ ಮಾಡಬೇಕು ನೂರರ ಸ್ಥಾನದಲ್ಲಿ ಅತಿ ದೊಡ್ಡ ಅಂಕಿಯನ್ನು ಹೊಂದಿರತಕ್ಕಂಥ ಸಂಖ್ಯೆ ಏನಾಗುತ್ತೆ ಅಂತಂದ್ರೆ ದೊಡ್ಡ ಸಂಖ್ಯೆ ಆಗುತ್ತೆ ಇಲ್ಲಿ ನೋಡಿ ಒಂದು ಮೂರು ಎರಡು ನಾಲ್ಕು ನೂರ ಸ್ಥಾನದಲ್ಲಿ ನಾಲ್ಕನ್ನ ಹೊಂದಿರತಕ್ಕಂಥ ನಾಲ್ಕು ನೂರ ನಲವತ್ತ ಎಂಟು ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ನಂತರ ನೂರ ಸ್ಥಾನದಲ್ಲಿ ಎರಡು ಮೂರು ಒಂದು ಇದೆ ಮೂರನ್ನ ಹೊಂದಿರತಕ್ಕಂಥ ಮೂರು ನೂರ ಎಪ್ಪತ್ತ ಎಂಟು ನಂತರದ ಸಂಖ್ಯೆ ಆಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಗಮನಿಸಿ ಈಗ ಇಲ್ಲಿ ನೂರ ಸ್ಥಾನದಲ್ಲಿ ಎರಡು ಮತ್ತೆ ಒಂದಿದೆ ಎರಡನ್ನು ಹೊಂದಿರತಕ್ಕಂಥ ಎರಡು ನೂರ ನಲವತ್ತ ಎಂಟು ನಂತರದ ಒಂದು ಸಂಖ್ಯೆ ಕೊನೆಯದಾಗಿ ನೂರು ಸ್ಥಾನದಲ್ಲಿ ಒಂದನ್ನ ಹೊಂದಿರತಕ್ಕಂಥ ನೂರ ಐವತ್ನಾಲ್ಕು ಕೊನೆಯ ಸಂಖ್ಯೆ ಆಗುತ್ತೆ ಮಕ್ಕಳೇ ನೋಡಿ ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ ಇಳಿಕೆ ಕ್ರಮದಲ್ಲಿ ಬರೀಬೇಕಾದಂಥ ಸಂದರ್ಭದಲ್ಲಿ ನಾವು ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಅತಿ ದೊಡ್ಡ ಸಂಖ್ಯೆಯನ್ನು ಬರಿಬೇಕಾದಂಥ ಸಂದರ್ಭದಲ್ಲಿ ನೂರ ಸ್ಥಾನದಲ್ಲಿ ಅತಿ ದೊಡ್ಡ ಅಂಕೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಯನ್ನು ನಾವು ಮೊದಲು ನಂತರ ಅದಕ್ಕಿಂತ ಚಿಕ್ಕದು ನಂತರ ಅದಕ್ಕಿಂತ ಚಿಕ್ಕದು ನಂತರ ಅದಕ್ಕಿಂತ ಚಿಕ್ಕದು ನೋಡಿ ಗಮನಿಸಿ ನಾಲ್ಕು ಮೂರು ಎರಡು ಒಂದು ಈ ರೀತಿ ಅಳವಡಿಸಿದಾಗ ನಮಗೆ ಇಳಿಕೆ ಕ್ರಮದ ಸಂಖ್ಯೆಗಳು ದೊರೆಯುತ್ತೆ ಗಡಿಯಾರಗಳ ಬೆಲೆಗಳು ರೂಪಾಯಿಗಳಲ್ಲಿವೆ ಇವುಗಳನ್ನು ನಾವೇನ್ ಮಾಡಬೇಕಂತಂದ್ರೆ ಇಳಿಕೆಯ ಕ್ರಮದಲ್ಲಿ ಅಳವಡಿಸಬೇಕು ನೀವು ವಿಡಿಯೋ ನೋಡಿದಿರಾ ನೂರರ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳನ್ನು ನಾವು ಇಟ್ಕೊಂಡು ಹೋಲಿಕೆ ಮಾಡಬೇಕಾಗುತ್ತೆ ನಾನೂರ ಎಪ್ಪತ್ತೈದು ನಂತರ ಮುನ್ನೂರ ಐವತ್ತು ಇನ್ನೂರ ಎಪ್ಪತ್ತೈದು ಕೊನೆಯದಾಗಿ ನೂರ ಎಪ್ಪತ್ತೈದು ಮಕ್ಕಳೇ ವಿದ್ಯಾರ್ಥಿಗಳ ಉಳಿತಾಯ ರೂಪಾಯಿಗಳಲ್ಲಿದೆ ಇದನ್ನೇ ಸಹ ನಾವು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇಲ್ಲಿ ಉಳಿತಾಯ ಮಾಡಿರ್ತಕ್ಕಂತ ಹಣವನ್ನ ನಾವು ಬರೆದುಕೊಂಡಿದೀವಿ ಇಲ್ಲಿ ನೂರರ ಸ್ಥಾನದಲ್ಲಿರ್ತಕ್ಕಂತ ಅಂಕಿಗಳು ಸಮ ಇದೆ ಎಲ್ಲ ಒಂದು ಸಂಖ್ಯೆಗಳಲ್ಲೂ ನಾಲ್ಕನ್ನ ಹೊಂದಿದೆ ಆಗ ನಾವು ಹತ್ತರ ಸ್ಥಾನದಲ್ಲಿರ್ತಕ್ಕಂತಹ ಅಂಕಿಗಳನ್ನ ಗಮನಿಸಬೇಕು ಹತ್ತರ ಸ್ಥಾನದಲ್ಲಿ ದೊಡ್ಡ ಅಂಕಿಯನ್ನ ಹೊಂದಿರತಕ್ಕಂತ ಒಂದು ಸಂಖ್ಯೆ ನೋಡಿ ಗಮನಿಸಿ ಒಂದಿದೆ ಹತ್ತರ ಸ್ಥಾನದಲ್ಲಿ ಏಳು ಎಂಟು ಆರು ಎಂಟನ್ನ ಹೊಂದಿರ್ತಕ್ಕಂಥ ನಾನೂರ ಎಂಬತ್ತೊಂದು ಗರಿಷ್ಠ ಸಂಖ್ಯೆ ಆಗುತ್ತೆ ನಂತರ ಏಳನ್ನ ಹೊಂದಿರ್ತಕ್ಕಂಥ ನಾಲ್ಕು ನೂರ ಎಪ್ಪತ್ತೆರಡು ನಂತರ ಆರನ್ನ ಹೊಂದಿರ್ತಕ್ಕಂಥ ನಾಲ್ಕು ನೂರ ಅರವತ್ತೆಂಟು ಕೊನೆಯದಾಗಿ ಒಂದನ್ನ ಹೊಂದಿರ್ತಕ್ಕಂಥ ನಾಲ್ಕು ನೂರ ಹದಿನೇಳು ಈ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇವೆ ಮಕ್ಕಳೇ ನಾವು ನಮ್ಮ ನಿತ್ಯ ಜೀವನದಲ್ಲಿ ಚಲಾವಣೆ ಮಾಡ್ತಕ್ಕಂಥ ನೋಟುಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನೋಡಿ ಐನೂರು ರೂಪಾಯಿ ನಂತರ ಇನ್ನೂರು ನೂರು ಐವತ್ತು ಇಪ್ಪತ್ತು ನಂತರ ಹತ್ತು ರೂಪಾಯಿ ಐದು ರೂಪಾಯಿ ಒಂದು ರೂಪಾಯಿ ಈ ನೋಡಿ ಈ ನೋಟುಗಳು ಇಳಿಕೆ ಕ್ರಮದಲ್ಲಿವೆ ಇವುಗಳ ನೋಟುಗಳ ಬೆಲೆಗಳ ಆಧಾರದ ಮೇಲೆ ನಾವು ಇಳಿಕೆ ಕ್ರಮದಲ್ಲಿ ಅಳವಡಿಸಿದ್ದೀವಿ ನೋಡಿ ಇಲ್ಲಿ ಐದು ನೂರು ಇನ್ನೂರು ನೂರು ಐವತ್ತು ಇಪ್ಪತ್ತು ಹತ್ತು ಐದು ಒಂದು ಇವು ಇಳಿಕೆ ಕ್ರಮದಲ್ಲಿವೆ ಮಕ್ಕಳೇ ಈ ದಿನ ಕಲಿತಂತಹ ಪಾಠಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೀವೇ ಉತ್ತರವನ್ನು ಹೇಳಿ ವಾ ಮಕ್ಳೆ ಈ ಅಂಕಿಗಳನ್ನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಬರೀರಿ ನೋಡೋಣ ಉತ್ತರವನ್ನು ಪರಿಶೀಲನೆ ಮಾಡೋಣವಾ ನೀವು ಬರೆದಿರ್ತಕ್ಕಂಥ ಉತ್ತರವನ್ನ ವೆರಿ ಗುಡ್ ನಿಮ್ಮತ್ರ ಸರಿಯಾಗಿದೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳೇ ಈ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಕಡಿದಿರಲ್ಲ ಉತ್ತರವನ್ನ ಒಮ್ಮೆ ಪರಿಶೀಲನೆ ಇಳಿಕೆ ಕ್ರಮ ನಿಮ್ಮ ಉತ್ತರ ಸರಿಯಾಗಿದೆ ವೆರಿ ಗುಡ್ ಮಕ್ಳೆ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳೇ ಈ ಆಟಿಕೆಗಳ ಬೆಲೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು ಬರೀರಿ ನೋಡೋಣ ನಿಮ್ಮ ನಾಲ್ಕು ನೂರ ಎಪ್ಪತ್ತೈದು ಮುನ್ನೂರ ಮೂವತ್ತೈದು ಇನ್ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನಿಮ್ಮ ಉತ್ತರ ಸರಿಯಾಗಿದೆ ಇಳಿಕೆ ಕ್ರಮದಲ್ಲಿ ಬರೆದಿದ್ದೀರಾ ಮಕ್ಕಳೇ ಈ ದಿನ ಕಲ್ತಂತ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ತಂದೆ ತಾಯಿಗಳು ಹಿರಿಯ ವಿದ್ಯಾರ್ಥಿಗಳ ಸಹಾಯವನ್ನು ತೆಗೆದುಕೊಂಡು ತಾವು ಈ ಒಂದು ಮನೆ ಕೆಲಸವನ್ನ ಪೂರ್ತಿಗೊಳಿಸಬೇಕಾಗುತ್ತೆ ಒಂದನೇ ತರಗತಿ ಮಕ್ಕಳು ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ನಲವತ್ತಾರು ಮತ್ತು ನಲವತ್ತೇಳರಲ್ಲಿ ಇಳಿಕೆ ಕ್ರಮಕ್ಕೆ ಸಂಬಂಧಿಸಿದ ಅಭ್ಯಾಸವನ್ನ ಪೂರ್ತಿ ಮಾಡಬೇಕು ಹಾಗೆಯೇ ಎರಡನೇ ತರಗತಿಯ ಮಕ್ಕಳು ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಇಪ್ಪತ್ತರಲ್ಲಿ ನೀಡಿರುವ ಇಳಿಕೆ ಕ್ರಮಕ್ಕೆ ಸಂಬಂಧಿಸಿದ ಅಭ್ಯಾಸ ಹಾಳೆಯನ್ನು ಪೂರ್ತಿ ಮಾಡಿ ಮೂರನೇ ತರಗತಿ ಮಕ್ಕಳು ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಇಪ್ಪತ್ ಹತ್ತರಿಂದ ಇಪ್ಪತ್ನಾಲ್ಕರವರೆಗೆ ನೀಡಿರುವ ಇಳಿಕೆ ಕ್ರಮಕ್ಕೆ ಸಂಬಂಧಿಸಿದ ಅಭ್ಯಾಸವನ್ನ ಪೂರ್ತಿ ಮಾಡಿ ಇದುವರೆಗೂ ಪಾಠ ವೀಕ್ಷಣೆ ಮಾಡಿದಂತಹ ತಮಗೆಲ್ಲರಿಗೂ ಸಹ ಧನ್ಯವಾದಗಳು ನಾನು ಎಚ್ ಎಸ್ ಪರಮೇಶಯ್ಯ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಜಾರಪಾಳಿಯ ಬೆಂಗಳೂರು ದಕ್ಷಿಣ ವಲಯ ಒಂದು ಮುಂದಿನ ಗಣಿತಾವಧಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ